ಸಾಮಾಜಿಕ ಕಾರ್ಯಕ್ಕೆ ನಿಜಪ್ಪ ಹಿರೇಮನಿಯವರಿಗೆ ಟುಡೇ ಸಮರಿಟನ್ ಪ್ರಶಸ್ತಿ ಪ್ರದಾನ ಅನಾಥರ ಬಾಳಿಗೆ ಆಶಾಕಿರಣವಾಗಿ ಅವರನ್ನು ಪಾಲನೆ ಮಾಡುತ್ತಾ ಬಂದಿರುವ ಅತನೇಯ ಕೃಪಾ ಆರೋಗ್ಯ ಮತ್ತು ಸಮಾಜ ಸೇವಾ ಸಂಸ್ಥೆಯ ಅಧ್ಯಕ್ಷ ನಿಜಪ್ಪ ಹಿರೇಮನಿ ಅವರಿಗೆ ನಿರ್ಗತಿಕರ ಆಶಾಕಿರಣವೆಂದೇ ಹೆಸರಾದ ಬೆಂಗಳೂರಿನ ಡಾಕ್ಟರ್ ಆಟೋರಾಜ ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಪ್ರತಿಷ್ಠಿತ ಟುಡೇ ಸಮರಿಟನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮಾನವ ಜೀವನವು ಕಷ್ಟ ಸುಖಗಳ ಸಂಗಮ ಒಂದೆಡೆ ಹುಟ್ಟಿ ಇನ್ನೊಂದೆಡೆ ಬೆಳೆಯುವ ವ್ಯಕ್ತಿಯ ಬದುಕಿನಲ್ಲಿ ಏರುಪೇರು ಸಾಮಾನ್ಯ ಅಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಅನಾಥರಾದವರನ್ನು ದಿಕ್ಕು ತಪ್ಪಿ ಭಿಕ್ಷಾಟನೆಯಲ್ಲಿ ತೊಡಗಿದವರನ್ನು ಚಿಂದಿ ಆಯುವವರನ್ನು ಹಲವು ವರ್ಷಗಳಿಂದ ಪಾಲನೆ ಮಾಡುತ್ತಾ ಬಂದಿರುವ ಅವರ ಈ ಸೇವೆಗೆ ನಿರ್ಗತಿಕರ ಆಶಾಕಿರಣವೆಂದೇ ಹೆಸರಾದ ಬೆಂಗಳೂರಿನ ಡಾಕ್ಟರ್ ಆಟೋರಾಜ ನ್ಯೂಯಾರ್ಕ್ ಮಿಷನ್ ಆಫ್ ಇಂಡಿಯಾ ಸಂಸ್ಥೆಯಿಂದ ಪ್ರತಿಷ್ಠಿತ ಟುಡೇ ಸಮರಿಟನ್ ಪ್ರಶಸ್ತಿಯನ್ನು ನೀಡಿದೆ ಇದೇ ವೇಳೆ ನಿಜಪ್ಪ ಹಿರೇಮನಿ ಅವರು ತಮ್ಮ ಸಂತಸವನ್ನು ಹಂಚಿಕೊಳ್ಳುತ್ತಾ ಈ ಪ್ರಶಸ್ತಿ ಲಭಿಸಿರುವುದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಮತ್ತು ನನ್ನ ಪರಿಶ್ರಮಕ್ಕೆ ಸಂದ ಗೌರವ ಜೊತೆಗೆ ನನ್ನ ಈ ಸಾಮಾಜಿಕ ಕಾರ್ಯಕ್ಕೆ ಮತ್ತಷ್ಟು ಹುಮ್ಮಸ್ಸಿಗೆ ಕಾರಣವಾಗಿದೆ ನನ್ನ ಜೀವನ ಇನ್ನೂ ಹೆಚ್ಚಿನ ಅನಾಥ ಮಕ್ಕಳ ಸೇವೆಗಾಗಿ ಮುಡಿಪಾಗಿಡುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಚಿವ ಅರವಿಂದ್ ಲಿಂಬಾವಳಿಯವರು ಡಾಕ್ಟರ್ ಆಟೋರಾಜ ಪ್ರಶಸ್ತಿ ನೀಡಿ ಗೌರವಿಸಿ ಮನದುಂಬಿ ಮಾತನಾಡಿದರು ಒಳ್ಳೆ ಸಂಸ್ಥೆಯಿಂದ ಆಟೋರಾಜ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ನಾನು ನನಗೂ ಹೆಮ್ಮೆ ಇದೆ ಆಗುತ್ತೆ ನಮ್ಮಲ್ಲಿ 68 ಈ ರೀತಿಯ ಬೇರೆ ಬೇರೆ ಸಂಸ್ಥೆಗಳಿದೆ ಕಾರ್ನಲ್ ರಾಮ್ಜಿ ಹೇಳ್ತಾ ಇದ್ದಾರೆ ಅವರು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನಿರ್ಗತಿಕ ಮಕ್ಕಳಿಗೆ ಶೆಲ್ಟರ್ ಅನ್ನು ಕಟ್ಟಿ ಚರ್ಚ್ ಪಕ್ಕದಲ್ಲಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ ಸೋ ಈ ರೀತಿ ಅನೇಕ ಇದ್ಯಾವ ಸರ್ಕಾರದ ಸಂಪೂರ್ಣ ಬೆಂಬಲದಿಂದ ಅಂತಲ್ಲ ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರಬೇಕು ಆಗಿರಬಹುದು ನನಗೆ ಗೊತ್ತಿಲ್ಲ ನಾನು ಹೆಚ್ಚು ಸಮಯ ನಿಂತಿದ್ರೆ ನಿಮ್ದು ವೈಯಕ್ತಿಕವಾಗಿ ಒಬ್ಬೊಬ್ಬರದೇ ಮನೆಯಲ್ಲೋ ಅಥವಾ ಯಾವುದೋ ಘಟನೆಯನ್ನು ನೋಡಿ ಅದರಿಂದ ಇನ್ಸ್ಪಿರೇಷನ್ ಆಗಿರ್ಬೋದು ಆಟೋರಾಜ ಮಾಡ್ತಾ ಇರ್ತಕ್ಕಂಥ ಕೆಲಸದ ಮಾದರಿ ನಾವು ಇಟ್ಕೊಂಡ್ಬಿಟ್ಟು ಈ ರೀತಿ ಮಾಡೋದನ್ನು ನಾವು ಕಲ್ತಿರ್ಬೋದು ಸೊ ಒಟ್ಟಾರೆ ಆ ರೀತಿ ಒಂದು ಅವಕಾಶಕ್ಕೆ ಆ ಥರದ ಸೇವೆಗೆ ನೀವೆಲ್ಲ ಧುಮುಕಿದ್ದೀರಾ ನಿಮ್ಮ ಜೊತೆಗೆ ನಾನು ಇದ್ದೇನೆ ಪಂಚ್ ನ್ಯೂಸ್ಗಾಗಿ ಅತನೆಯಿಂದ ಸಚಿನ್ ಕಾಂಬಳೆ